ನೋಡಿ ಸ್ನೇಹಿತರೆ, ಇದು ನಿಟ್ಟೂರು ಕೊಲ್ಲೂರು ಸಂಪರ್ಕದ ರಸ್ತೆ. ಇದು ಸ್ಟೇಟ್ ಹೈವೇದ. ಇದು ಕುಸ್ತೋಗುತ್ತೆ, ಮಳೆಗಾಲದಲ್ಲಿ ಕುಸ್ತೋಗುತ್ತೆ ಅಂತೇಳಿ ಹಿಂದೆ 60 ಲಕ್ಷ ರೂಪಾಯಿ ಅದೊಂದು ತಡೆಗೋಡೆ ಮಾಡಿದ್ರು, ಅದು ಕುಸ್ತೋಯ್ತು. ಅದು ಹೋಗಿ ಮತ್ತೆ 40 ಕೋಟಿ 40 ಲಕ್ಷ ರೂಪಾಯಿನೋ 50 ಲಕ್ಷ ರೂಪಾಯಿದು ಇಲ್ಲಿ ಬಂಡವಾಳ ಹಾಕಿದರು. ಅದು ಕುಸ್ತೋಗಿ ಈಗಾಗಲೇ ಅದನ್ನು ನಾವು ಮೊನ್ನೆ ಸ್ಟ್ರೈಕೆಲ್ಲ ಮಾಡಿ ಇದ್ರ ಬಗ್ಗೆ ಗಮನ ಸೆಳೆದ ನಂತರ ಅದನ್ನು ಸಣ್ಣ ರಿಪೇರಿ ಮಾಡಿದ್ದಾರೆ ಅಷ್ಟೇ. ಆದರೆ ಇದು 40% ಅಲ್ಲ, ಇದು 60% ಕಾಮಗಾರಿ, 60% ಭ್ರಷ್ಟಾಚಾರ ಆಗಿದೆ. ಇಲ್ಲಿ ಹಿಂದೆನೂ ನಾವು ಮಾಡಿದ್ದೀವಿ, ಇದನ್ನು ಒಂದು ಸ್ಟ್ರೈಕ್ ಮಾಡಿ ಇಲ್ಲಿ ನಿಲ್ಲಿಸಿದ ಮೇಲೆ ಈಗ ನೋಡಿ ಯಾರೂ ಓಡಾಡಬಾರ್ದಂತ ಇಲ್ಲೊಂದು ತಡೆಗೋಡೆ, ಮಿಲ್ಟ್ರಿ ತಡೆಗೋಡೆ ಹಾಕ್ಯಾರ. ಈಗ 5 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಥರ ಮಿಲ್ಟ್ರಿ ತಡೆಗೋಡೆ ಹಾಕಿದ್ದಾರೆ. ಅಂದರೆ ಶಾಸಕರು MPಯವರ ಈ ಕಾಮಗಾರಿಯನ್ನು ನೀವು ಗಮನಿಸಬೇಕು. ಇಷ್ಟೊಂದು 5 ಕೋಟಿ ರೂಪಾಯಿ ಹಾಕಿರುವಂಥ ಕಾಮಗಾರಿ 40% ಹೋಗಿ 60% ಆಗಿದೆ. ಇದನ್ನು ಗಮನಿಸ್ಬೇಕು. ಇವರು ಈ ಕ್ಷೇತ್ರದ ಬಗ್ಗೆ ಜನರ ಬಗ್ಗೆ ಎಷ್ಟು ಕಾಳಜಿ ಇದ್ದಾರಂತ, ಒಬ್ಬ ಶಾಸಕನಾಗಿ ಇದ್ರ ಬಗ್ಗೆ ಕಾಳಜಿ ತೊಗೊಂಡಿಲ್ಲ, MPಯವರು ಇದ್ರ ಬಗ್ಗೆ ಕಾಳಜಿ ತೊಗೊಳ್ದಾನೆ. ಮಿಲ್ಟ್ರಿಯವರು ಏನು ಗಡಿ ಹಾಕ್ತಾರಲ್ಲ ಹಾಗೆ ತಂತಿ ಬೇಲಿ 5 ಕೋಟಿ ರೂಪಾಯಿ ಕಾಮಗಾರಿಗೆ ಈ ಥರ ಒಂದು ತಂತಿ ಬೇಲಿ ಹಾಕಿ ನಿಲ್ಲಿಸಿದ್ದಾರೆ. ಅಂದರೆ ಅರ್ಥ ಮಾಡ್ಕೋಬೇಕು ಈ ಕ್ಷೇತ್ರದ ಜನಪ್ರತಿನಿಧಿಗಳು ಎಷ್ಟು ಭ್ರಷ್ಟಾಚಾರಿಗಳಾಗಿದ್ದಾರೆ ಅನ್ನೋ ಇದಕ್ಕೆ ಕಾರಣ. ಈ ಕ್ಷೇತ್ರ ಹಾಲಪ್ಪ ಭ್ರಷ್ಟಾಚಾರಿ ಆಗಿದ್ದಾರೆ, ಮತ್ತು ಬೇರೆ ಎಲ್ಲ ಸೇರಿಕೊಂಡು 60% ಇಲ್ಲಿ ಹೋಗಿದೆ. 60% 40% ಅನ್ನೋದು ಇಡೀ ರಾಜ್ಯದ ಜನ ಕೇಳಿದರು. ಇದು 60% ಭ್ರಷ್ಟಾಚಾರ ನಡೆದಿರುವಂಥ ಕಾಮಗಾರಿ ಆಗಿದೆ. ಇದು ಇಂಥ ಒಂದು ಕೆಟ್ಟ ಇದರಲ್ಲಿ ಕೆಲಸ ಮಾಡಿದ್ದಾರೆ. ಇದು ನೋಡಿದರೆ ಭಾಳ ಬೇಸರ ಆಗುತ್ತೆ. 3 ಸ್ಟೆಪ್ ಕುಸ್ತೋಗಿದೆ. ಖಂಡಿತವಾಗಿಯೂ ಇಂಥ ಕೆಲಸ ಮಾಡಿದ ಅಧಿಕಾರಿಗಳನ್ನು ಇವತ್ತಿಗೂ ಸಸ್ಪೆಂಡ್ ಮಾಡಿಲ್ಲ, ಅದೇ ಅಧಿಕಾರಿಗಳು ಇಟ್ಕೊಂಡಿದ್ದಾರೆ. ಅದೇ ಥರ ಇವತ್ತು ಈ ಥರ ತಂತಿ ಬೇಲಿ ಹಾಕಿ ತಮ್ಮ ರೀತಿಯಲ್ಲಿ ಮಾಡಿದ್ದಾರೆ. ಇದು ಭ್ರಷ್ಟಾಚಾರದ ಮೊದಲ ಒಂದು ಆದ್ಯತೆ ಕೊಟ್ಟಿದ್ದಾರೆ ಇದಕ್ಕೆ.